ಪ್ರಧಾನಿ ನಾ ಕಾವುಂಗ ನಾ ಖಾನೆ ದೂಂಗ ಅಂತ ಹೇಳ್ತಾ ಇದ್ರು. ಆದ್ರೆ ಇದೀಗ ಬಿಜೆಪಿಯಲ್ಲಿ ಇರೋರೆಲ್ಲ ಭ್ರಷ್ಟಾಚಾರಿಗಳೇ. ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರಧಾನಮಂತ್ರಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಟ್ಟೂರು ಹಾಕಿದ್ದಾರೆ. ಪ್ರಧಾನಮಂತ್ರಿಗಳು ನಾ ತಿನ್ನೋದೂ ಇಲ್ಲ, ತಿನ್ನೋಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಬಿಜೆಪಿಯಲ್ಲಿ ಅಕ್ಕಪಕ್ಕ ಇರೋರೆಲ್ಲರೂ ಕೂಡ ಭ್ರಷ್ಟಾಚಾರಿಗಳೇ. ಅನ್ಯಾಯ ಆಗಿದೆ ಅಂತ ಪತ್ರ ಬರೆದಿದ್ದು ನಮ್ಮ ಸರ್ಕಾರದಲ್ಲ, ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಮ್ಮ ಸರ್ಕಾರದಲ್ಲ, ಗುತ್ತಿಗೆದಾರ ಪತ್ರ ಬರೆದ್ರು ಕೂಡ ಪ್ರಧಾನಮಂತ್ರಿ ಮೋದಿ ಏನು ಮಾಡಿದ್ರು, ಏನಾದ್ರು ಆಕ್ಷನ್ ತೆಗೆದುಕೊಂಡ್ರ? ಖಾನೆ ದೂಂಗ ಅಂತಿದ್ದವರು ಎಲ್ಲರನ್ನೂ ಕೂಡ ತಿನ್ನಲು ಬಿಟ್ಟಿದ್ದಾರೆ. ಕೈ ಅಭ್ಯರ್ಥಿ ಪ್ರಚಾರದ ವೇಳೆ ಪ್ರಧಾನಿ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ 40% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಪತ್ರ ಬರೆದು ಇದೇ ಮೊದಲು. ಇತಿಹಾಸದಲ್ಲಿ ಯಾರು ಬರೆದಿರಲಿಲ್ಲ. ನನ್ನ ಪ್ರಕಾರ ಅವರು 25 ಗೆಲ್ಲಲ್ಲ, 100 ಮೈನಸ್ ಆಗಿ 23 ಗೆಲ್ತಾರೆ ಅಷ್ಟೇನೆ. ಬಿಜೆಪಿಯವರು 55-60 ಸ್ಥಾನಗಳನ್ನ ಗೆದ್ರೆ ಅದೇ ಹೆಚ್ಚು. ಯಾಕಂತಂದ್ರೆ ಕರ್ನಾಟಕದ ಜನ ಬಿಜೆಪಿ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ತಿಪ್ಪಟೂರಿಗೆ ಕಾಲಿಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಕೈ ಅಭ್ಯರ್ಥಿ ಷಡಕ್ಷರಿ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ತಿಪ್ಪಟೂರಿನ ಕಲ್ಪತರು ಮೈದಾನದಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಷಡಕ್ಷರಿ ಪರವಾಗಿ ಪ್ರಚಾರಕ್ಕೆ ಆಗಮಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಜೊತೆಗೆ ಎಚ್ಎಂ ರೇವಣ್ಣ ಕೂಡ ಇದ್ದಾರೆ. ವಿವಿಧ ನಾಯಕರುಗಳು ಕೂಡ ಭಾಗಿಯಾಗಿದ್ದಾರೆ. 2 ದಿನಗಳ ಕಾಲ ತುಮಕೂರಿನಲ್ಲಿ ಸಮಾವೇಶ ಅಂದರೆ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಶಿರಾ, ನಂತರ ಚಿಕ್ಕನಾಯಕನಹಳ್ಳಿ, ಈಗ ತಿಪ್ಪಟೂರಿನಲ್ಲಿ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅನಂತರದಲ್ಲಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ನಾಳೆ ಮಧುಗಿರಿ ಕೋರಟಗೆರೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ವೇದಿಕೆ ಮೇಲೆ ಇರ್ತಕ್ಕಂತ ಮಾಜಿ ಸಚಿವರಾದಂತ ಶ್ರೀ ಎಚ್ಎಂ ರೇವಣ್ಣ ಅವರೇ, ಮಾಜಿ ಸಚಿವೆಯಾದಂತ ಶ್ರೀಮತಿ ಉಮಾಶ್ರೀ ಅವರೇ, ತಿಪ್ಪಟೂರು ಅಬ್ಸರ್ವರ್ ಆಗಿ ಬಂದಿರತಕ್ಕಂತ ಶ್ರೀ ವಿಕಾಸ್ ಠಾಕ್ರೆ ಅವರೇ, ಈ ಕಡೆ ನಿಂತ್ಕೊಂಡಿದ್ದಾರೆ. ನಮ್ಮ ಅಭ್ಯರ್ಥಿ ಮಾಜಿ ಶಾಸಕರು ಆದಂತ ಶ್ರೀ ಷಡಕ್ಷರಿ ಅವರೇ, ಮಾಜಿ ಪೊಲೀಸ್ ಅಧಿಕಾರಿ ಆದಂತ ಲೋಕೇಶ್ ಅವರೇ, ಆ
ಕಾಂಗ್ರೆಸ್ ಸಮಿತಿಯ ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಾದಂತ ಶಿವಪ್ಪ ಅವರ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಮುಖಂಡರುಗಳ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಮತದಾರ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಮೇ 10 2023 ಮತ್ತೊಮ್ಮೆ ಕರ್ನಾಟಕ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಷಡಕ್ಷರಿಯವರು ಈ ಚುನಾವಣೆಯಲ್ಲಿ ಅಧಿಕೃತ ಅಭ್ಯರ್ಥಿ. ಈ ಜನಸ್ತೋಮವನ್ನು ನೋಡಿದಾಗ ನಿಮ್ಮ ಹರ್ಷೋದ್ಗಾರಗಳನ್ನು ನೋಡಿದಾಗ ನಿಮ್ಮ ಉತ್ಸಾಹವನ್ನು ನೋಡಿದಾಗ ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಷಡಕ್ಷರಿ ಈ ಬಾರಿ ಗೆಲ್ಲದು ಅಷ್ಟೇ ಸತ್ಯ. ನಾನು ಮುಖ್ಯಮಂತ್ರಿ ಆಗಿರುವಾಗ ಷಡಕ್ಷರಿ ಎಂಎಲ್ಎ ಆಗಿದ್ರು. ತಿಪ್ಟೂರಿಗೆ ಷಡಕ್ಷರಿ ಏನೇ ಹೇಳಿದ್ರು ಕೂಡ ಮಾಡಿಕೊಟ್ಟಿದ್ದೆ. ನಾನು ಯಾವುದೇ ಅಭಿವೃದ್ಧಿ ಕೆಲಸ ಹೇಳಿದ್ರು ಕೂಡ ತಕ್ಷಣ ಅವರ ಪತ್ರದ ಮೇಲೆ ಆದೇಶ ಮಾಡ್ತಾ ಇದ್ದೆ. ಅವರು ಯಾವತ್ತೂ ಕೂಡ ವೈಯಕ್ತಿಕ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಸಾರ್ವಜನಿಕ ಕೆಲಸಗಳು ಮತ್ತೆ ತಿಪ್ಟೂರಿನ ಅಭಿವೃದ್ಧಿ ಬಗ್ಗೆ ಮಾತ್ರ ಪತ್ರಗಳನ್ನು ಕೊಡ್ತಾ ಇದ್ರು. ನಾನು ಕೂಡ ಯಾರು ಅಭಿವೃದ್ಧಿ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಾರೆ ಅವ್ರ ಬಗ್ಗೆ ವಿಶೇಷ ಪ್ರೀತಿ ಇತ್ತು. ಹಾಗೇನೆ ಷಡಕ್ಷರಿ ಮೇಲೂ ಕೂಡ ವಿಶೇಷ ಪ್ರೀತಿ ಇತ್ತು. ಆದರೆ ಕಳೆದ ಬಾರಿ ಕಾರಣಾಂತರದಿಂದ ಸೋತರು ಪಾಪ. ಈಗಿನ ಬಿಜೆಪಿ ಎಂಎಲ್ಎ ಮತ್ತು ಮಂತ್ರಿ ಕೂಡ ಆಗಿದ್ದಾರೆ. ಅವರ ಹೆಸರೇನು? ನಾಗೇಶ. ನಾನು ನಾಗೇಶ್ ಸಿಕ್ಕಿದಾಗೆಲ್ಲ ಹೇಳ್ತಾ ಇದ್ದೆ, ನಿಮ್ಮ ಅಪ್ಪ ಚಂದ್ರಶೇಖರಯ್ಯ ಬೆಟರ್ ಆಗಿದ್ದ, ನೀನು ಅತ್ಯಂತ ಕೆಟ್ಟ ಎಂಎಲ್ಎ ಕಣಯ್ಯ ಅಂತ ಹೇಳ್ತಾ ಇದ್ದೆ. ಪಕ್ಕಾ ಆರ್ ಎಸ್ ಎಸ್,
ಪಕ್ಕಾರೆ ಸಮಾಜದಲ್ಲಿ ಇತಿಹಾಸ ತಿರುಚದು, ಸಮಾಜ ಒಡೆಯದು, ಒಂದು ಧರ್ಮದವ್ರನ್ನ ಇನ್ನೊಂದು ಧರ್ಮದವ್ರ ವಿರುದ್ಧ ಎತ್ಕಟ್ಟದು, ಈ ಕೆಲಸ ಬಿಟ್ರೆ ಬೇರೇನು ಕೆಲಸ ಮಾಡ್ತೀವಿ. ಶಿಕ್ಷಣ ಸಚಿವರಾಗಿ ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ದಾರೆ. ಮಕ್ಕಳಿಗೆ ನೈಜ ಚಾರಿತ್ರ್ಯವನ್ನು ತಿಳಿಸಬೇಕು ಜನರಿಗೆ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಯಾರು ಇತಿಹಾಸ ಮರೀತಾರೆ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಈ ಮನುಷ್ಯ ನಾಗೇಶ್ ಇದಾರಲ್ಲ, ಇತಿಹಾಸನೇ ತಿರುಚಿ ಬಿಡ್ತಾರೆ ಅಂತ. ಬಸವಣ್ಣ, ಕುವೆಂಪು, ಕೆಂಪೇಗೌಡ, ನಾರಾಯಣ ಗುರು, ಸಂತ ಶಿಶುನಾಳ ಶರೀಫ, ಡಾಕ್ಟರ್ ಅಂಬೇಡ್ಕರ್, ಇವರು ಚರಿತ್ರೆ ತಿರುಚಿಬಿಟ್ಟು ಪಠ್ಯಪುಸ್ತಕದಲ್ಲಿ ಸೇರಿಸತಕ್ಕಂಥ ಪ್ರಯತ್ನವನ್ನು ಮಾಡಿದಂಥ ನೀಚ ನೀಚ ವಿದ್ಯಾಮಂತ್ರಿ ವಿದ್ಯಾಮಂತ್ರಿ ಶ್ರೀ ನಾಗೇಶ್. ಇವರು ಕರ್ನಾಟಕದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯನಾ? ಕರ್ನಾಟಕದ ಮಕ್ಕಳಿಗೆ ನೈಜ ಚಿತ್ರವನ್ನು ತಿಳಿಸಲಿಕ್ಕೆ ಸಾಧ್ಯನಾ? ಇಂಥವರು ಸೋಲ್ಲೇಬೇಕು. ಯಾವ ಕಾರಣಕ್ಕೂ ಕೂಡ ಗೆಲ್ಲಬಾರದು. ಇಲ್ಲಿ ಕೊಬ್ಬರಿ ಬೆಳೆಗಾರರು ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಕೊಬ್ಬರಿ ಬೆಲೆ ಬಿದ್ದೋಯ್ತು. ನಾನು ಮುಖ್ಯಮಂತ್ರಿ ಆಗಿರುವಾಗ ಕೊಬ್ಬರಿ ಬೆಲೆ ಬಿದ್ದಾಗೆಲ್ಲ ಸಪೋರ್ಟ್ ಪ್ರೈಸ್ ಅನ್ನ ಕೊಟ್ಟಿದ್ದೆ. ಮಾಧುಸ್ವಾಮಿನೇ ಸಾಕ್ಷಿ ಅದಕ್ಕೆ. 2000 ರೂಪಾಯಿ 2000 ರೂಪಾಯಿ ಕೊಬ್ಬರಿ ರಾಗಿ ಬೆಂಬಲ ಬೆಲೆ ಬಿದ್ದೋಯ್ತು. ಅದಕ್ಕೆ ಬೆಂಬಲ ಬೆಲೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಬರೀ ಇತಿಹಾಸ ತಿರುಚದ್ರಲ್ಲೇ ಆರ್ಎಸ್ಎಸ್ ಕೆಲಸದಲ್ಲೇ ನಿರತರಾಗಿದ್ದಂತ ನಾಗೇಶ್ ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯನಾ? ಏನ್ ಮಾಡಿದ್ದಾರೆ ಹೇಳಿ. ಅವರು 5 ವರ್ಷ ಬಿಜೆಪಿ ಅಧಿಕಾರದಲ್ಲಿ ಇತ್ತಲ್ಲ, 4 ವರ್ಷದಿಂದ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದಾರ? ವಿನಾಕಾರಣ ಎನ್ಎಸ್ಯುಐ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿಸಿ ಅವರನ್ನ ಜೈಲ್ಗಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ರು. ಏನು ತಪ್ಪು ಮಾಡಿದಿಲ್ಲ ಪಾಪ ಎನ್ಎಸ್ಐ ಎನ್ಎಸ್ಯುಐ. ಆರ್ಎಸ್ಎಸ್ ಚಟ್ಟಿ ಸುಟ್ಟು ಹಾಕಿದ್ರು ಅಷ್ಟೇ. ಇವರು ಇವ್ರ ಚಡ್ಡಿ ಆರ್ಎಸ್ಎಸ್ ಚಡ್ಡಿನೋ ಗೊತ್ತಿಲ್ಲ ನನಗೆ. ಆರ್ಎಸ್ಎಸ್ ಚಡ್ಡಿ ಸುಟ್ಟು ಹಾಕಿದ್ರೆ ಅವರೇನು ಅಪರಾಧ ಮಾಡಿದ್ರ? ಪ್ರತಿಭಟನೆ ಮಾಡಿದ್ರು ಅಷ್ಟೇನೆ. ಅದು ಅವ್ರ ಮನೆ ಒಳಗಡೆನೂ ಹೋಗಿರ್ಲಿಲ್ಲ, ಅವರು ಗೇಟ್ ಹಾಕ್ಬಿಟ್ಟಿದ್ರು, ಗೇಟ್ ಹೊರಗಡೆ ಮಾಡಿದ್ದದ್ದು. ಅದಕ್ಕೆ ಪೊಲೀಸ್ನವ್ರಿಗೆ ಹೇಳಿ ಅವ್ರ ಮೇಲೆ ಕೇಸ್ ಹಾಕಿಸಿ ಜೈಲಿಗೆ ಕಳಿಸಿದ್ರು. ನಾನು ಕೂಡ ಎಸ್ ಪಿಗೆ ಮಾತಾಡಿದ್ದೆ, ಎಸ್ ಪಿಗೆ ಹೇಳಿದೆ
ಬಿಜೆಪಿ ಅವರು ಶಾಶ್ವತವಾಗಿ ಅಧಿಕಾರದಲ್ಲಿ ಇರಲ್ಲ, ಹುಷಾರು. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಈ ಪೊಲೀಸ್ನವರು ತಕ್ಕದಾಗ ಮಾಡಿದ್ದಾರೆ ಅವರು. ಇವ್ರಿಗೆಲ್ಲ ಟ್ರಾನ್ಸ್ಫರ್ಗಳಿಗೆಲ್ಲ 40 ಲಕ್ಷ 50 ಲಕ್ಷ ಕೊಟ್ಬಿಟ್ಟು ಬರಬೇಕು. ಇನ್ಮೇಲಾದ್ರೂ ಎಚ್ಚರಿಕೆ ಇರಿ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ 1 ರೂಪಾಯಿ ಟ್ರಾನ್ಸ್ಫರ್ಗೆ ಒಬ್ಬರ ಹತ್ರ ಮುಟ್ಟಿರಲಿಲ್ಲ. ಬೆಂಗಳೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ 70 ರಿಂದ 80 ಲಕ್ಷ ರೂಪಾಯಿ ಕೊಡಬೇಕು. ಏನ್ರಿ ಲೋಕೇಶ್, ಒಬ್ಬ ನಂದೀಶ್ ಅಂತ ಇನ್ಸ್ಪೆಕ್ಟರ್, ಪೊಲೀಸ್ ಇನ್ಸ್ಪೆಕ್ಟರ್ ಸತ್ತೋದ ಕೆಆರ್ಪುರಂನಲ್ಲಿ, 70 ಲಕ್ಷ ಕೊಟ್ಬಿಟ್ಟು ಪೋಸ್ಟಿಂಗ್ ತಗೊಂಡಿದ್ದ, ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ. MTV ನಾಗರಾಜ ಅವ್ನು ನೋಡಕ್ ಹೋಯ್ತದ. ಪೊಲೀಸ್ನವ್ರ ಜೊತೆ ಹೋಯ್ತಾರಲ್ಲ ಮಿನಿಸ್ಟರ್ ಅಲ್ಲ, ಆ ಪೊಲೀಸ್ನವ್ರಿಗೆ ಹೇಳ್ತಾ ಹೋಯ್ತಾನೆ, ಪಾಪ ಏನ್ ಮಾಡ್ತಾನ್ರಿ, 70-80 ಲಕ್ಷ ಕೊಟ್ಬಿಟ್ಟು ಬಂದಿದ್ದ ಇಲ್ಲಿ ಕೆಆರ್ಪುರ, ಅವ್ರಿಗೆ ಸಾಲ ಮಾಡಿ ಬಂದಿದ್ದ, ಸಾಲ ತೀರಿಸ್ಲಿಕ್ಕಾಗದೆ ಸತ್ತೋದ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ MTV ನಾಗರಾಜ್, ಮಿನಿಸ್ಟರ್. ಪೊಲೀಸ್ನವ್ರಿಗೆ ಗೊತ್ತಾಯ್ತಲ್ಲ ಈಗ ನಿಮ್ ಸುಲಿಗೆ ಮಾಡುವಂತವ್ರ ಹುಷಾರಾಗಿದೆ. ಈ ಎಲೆಕ್ಷನ್ ಅಲ್ಲಿ ಅವ್ರ ಮಾತು ಕೇಳಕ್ ಹೋಗ್ಬೇಡಿ, ಈಗ ಕೋಡ್ ಆಫ್ ಕಾಂಡಕ್ಟ್ ಬಿಟ್ಟಿದೆ, ಡೋಂಟ್ ಲಿಸನ್ ಟು ದೆಮ್. ನಾವೇ ಅಧಿಕಾರ ಬರ್ತೀವಿ, 100 ಕ್ಕೂ ನಾವೇ ಅಧಿಕಾರ ಬರ್ತೀವಿ. ನಿಮ್ಮಿಂದ ಇವತ್ತು ಹೇಳ್ತೇನೆ, ಪೊಲೀಸ್ ಪೊಲೀಸ್ ಏಯ್ ನಡೆ ಅಂತ. ಪೊಲೀಸ್ ಟ್ರಾನ್ಸ್ಫರ್ಗಳಲ್ಲಿ ಒಂದೇ ಒಂದು ಪೈಸೆ ಮುಟ್ಟಿಲ್ಲ, ಮುಟ್ಟದಿಲ್ಲ. ಯಾರಾದರೂ ನನಗೆ ಗೊತ್ತಿಲ್ಲದಾಗ ಏನಾದ್ರು ತಕ್ಕಿ ಕಂಡಿದ್ರೆ, ಯಾರಾದ್ರೂ ನಿಮ್ಮ ಏಜೆಂಟ್ಗಳು ತಕ್ಕಿ ಕಂಡಿದ್ರೆ ಏನು ಮಾಡಕ್ಕ? ನಾನಾಗ್ಲಿ, ಜಾರ್ಜ್ ಆಗ್ಲಿ, ರಾಮಲಿಂಗ ರೆಡ್ಡಿ ಅವರಾಗ್ಲಿ, ನಮ್ಮ ಕಾಲದಲ್ಲಿ ಒಂದೇ 1 ರೂಪಾಯಿ ಲಂಚ ತಗೊಂಡು ಟ್ರಾನ್ಸ್ಫರ್ಗೆ ಮಾಡಿಕೊಟ್ಟಿಲ್ಲ. ಇದಕ್ಕೆ ಜ್ಞಾಪಕ ಇಟ್ಕೋಬೇಕು ಪೊಲೀಸ್ ಇಲಾಖೆಯವರು. ನಮ್ಮ ಕಾಲದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದ್ದಂತ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಿದ್ದು, ಈಗ ಭರ್ತಿ ಮಾಡಿದ್ದಾರ? ಭರ್ತಿ ಮಾಡಿದಾರ? ಭರ್ತಿ ಮಾಡಕ್ ಆಗಿಲ್ಲ. ಈ ನಾಗೇಶ್ ಕೇಳಿ, ಖಾಲಿ ಇದ್ದಂತ ಟೀಚರ್ಸ್ ಗಳನ್ನ ಭರ್ತಿ ಮಾಡಿದ್ದೀರಾ ಅಂತ ಹೇಳಿ? ಭರ್ತಿ ಮಾಡಿಲ್ಲ. ಬರೀ ಆರ್ ಎಸ್ ಎಸ್ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರ ಹೊರತು ಸರ್ಕಾರದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿಲ್ಲ. ಒಬ್ಬ ಮಂತ್ರಿ ಆದ್ಮೇಲೆ ಇಡೀ 7 ಕೋಟಿ ಜನರ ಪ್ರತಿನಿಧಿ ಅವರು, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಎಲ್ಲರಿಗೂ ಮಂತ್ರಿ. ಮುಖ್ಯಮಂತ್ರಿ ಆದವನು ಎಲ್ರಿಗೂ ಮುಖ್ಯಮಂತ್ರಿ.